ಅವ್ರು ಒಂದ್ ನಿಮಿಷ ಮಾತಾಡಿದ್ರೆ ಹೆಚ್ಚು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ವಿಜಯ್ ಸರ್ ಹೇಳಿದ್ದಾರೆ, ಪ್ರಶಾಂತ್ ಅವರು ಹೇಳಿದ್ದಾರೆ, ಯಾಕೆ ಈ ಪ್ರೆಸ್ ಮೀಟ್ ಅಂದ್ರೆ, ನಾವಾಗೆ ಈ ಸಿನಿಮಾ ಶುರು ಆದಾಗಿಂದ ಯಾವುದೇ ರೀತಿ ಒಂದು ಪ್ರೆಸ್ ಮೀಟ್ ಆಗ್ಲಿ ಅಥವಾ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳಾಗ್ಲಿ ನಾವು ಮಾಡಕ್ ಆಗಿರ್ಲಿಲ್ಲ. ಯಾಕಂದ್ರೆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಮ್ಗೆ ಮಾಡ್ತಾ ಮಾಡ್ತಾ ಅದ್ರ ನಾವು ಅನ್ಕೊಂಡಿರೋ ವಿಷಯ ಎಷ್ಟು ದೊಡ್ಡದು ಅಂತ ಅರ್ಥ ಆಗ್ತಾ ಹೋಗ್ತು. ಅದು ಕೆಲಸ ಮಾಡೋದಕ್ಕೆ ಸಮಯ ನ್ಯಾಚುರಲ್ ಆಗಿ ಹಿಡಿದಿದೆ. ತುಂಬಾ ಜನ ನನಗೆ ಕೇಳ್ತಾರೆ, ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಬೇಗ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ನಂಬಿಕೆ ಒಂದೇ, ನಮಗೆ ಆ 100% ನಮ್ಮ ಕಡೆಯಿಂದ ಎಫರ್ಟ್ ಹಾಕಿದ ಮೇಲೆ ಮಾತ್ರ ಜನಗಳಿಗೆ ಅದನ್ನು ಕೊಡಬೇಕು. ಈಗ ಒಂದು ಅಡುಗೆ ಮಾಡಬೇಕಾದ್ರೆ ಕಂಪ್ಲೀಟ್ ಅಡುಗೆ ಬೆಂದ ಮೇಲೆ ಕೊಡಬೇಕು. ಸೊ ಹಾಗೆ ಈ ಸಿನಿಮಾ ಸ್ವಲ್ಪ ಅದು ದೊಡ್ಡ ಸ್ಕೇಲ್ ಆದ್ರಿಂದ ಸ್ವಲ್ಪ ಟೈಮ್ ತಗೋತು. ನನ್ನ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ವಿ, ಒಂದು ಸಲ ಡೇಟ್ ಅನೌನ್ಸ್ ಮಾಡಿದ ಮೇಲೆ ಮುಂದೆ ಹೋಗಿದ್ದು ಯಾವುದೇ ಒಂದು ಉದಾಹರಣೆ ಇಲ್ಲ. ಈ ಸಲ ಡೇಟ್ ಅನೌನ್ಸ್ ಮಾಡಿದ್ವಿ ಅಂದಾಗ್ಲೂ ನಾವು ತುಂಬಾ ಸೀರಿಯಸ್ ಆಗಿ ಆ ಡೇಟ್ ರಿಲೀಸ್ ಮಾಡಬೇಕು, ರಿಲೀಸ್ ಆಗುತ್ತೆ ಅನ್ನೋ ಒಂದು ಇದರಲ್ಲೇ ಮಾಡಿದ್ದು. ಸೊ ನಮ್ಮ ಕಡೆಯಿಂದ ಅನ್ನೋದಕ್ಕಿಂತ ಈ ಸಿನಿಮಾ ಅದು ಬೆಳೀತಾ ಇರೋ ಹಂತ ಅಂದ್ರೆ ಬೆಳ್ಕೊಂಡು ಹೋಗ್ತಾ ಇದೆ, ಅದು ಅದೇ ತಾನಾಗೆ ಒಂದು ಬೇರೆ ಒಂದು ಆಯಾಮ ತಗೋತಾ ಇದೆ. ಸ್ಪೆಷಲಿ ಒಂದು ಭಾರತದಾದ್ಯಂತ ನಾವು ಮಾಡಬೇಕು ಅಂತ ಮೊದಲಿಂದನೂ ಖರ್ಚು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಬಟ್ ಈಗ ನಮ್ಮ ಸಿನಿಮಾಗೆ ಸಿಕ್ಕಿರೋ ಅಸೋಸಿಯೇಷನ್, ಐ ಥಿಂಕ್ ಈ ಸಿನಿಮಾಗೆ ಪರ್ಫೆಕ್ಟ್ ಅಸೋಸಿಯೇಷನ್ ಅನ್ಸುತ್ತೆ. ಎಕ್ಸಲ್ ಎಂಟರ್ಟೈನ್ಮೆಂಟ್, ಫರಾನಕ್ತರ್ ಅವರು, ರಿತೇಶ್ ಅದ್ವಾನಿ ಅವರು, ಅಂಡ್ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ ಅನಿಲ್ ತಡಾಣಿ ಅವರು. ಇತ್ತೀಚೆಗೆ ನೀವು ಕೇಳಿರ್ತೀರಿ ಎಲ್ಲ ಸಿನಿಮಾಗಳಲ್ಲೂ ಅನಿಲ್ ತಡಾಣಿ ಅಂತ ಅವ್ರ ಬಹಳ ಹೆಸರು. ಎ ಫಿಲ್ಮ್ಸ್ ಅವರು ಈ ಸಿನಿಮಾನ ಒಪ್ಕೊಂಡು ಇದನ್ನ ಮಾಡೋದಕ್ಕೆ ವಹಿಸ್ಕೊಂಡಾಗ ಅವ್ರಿಗೋಸ್ಕರ ಒಂದು ಸಣ್ಣ ಕಾಲಾವಕಾಶ ಕೇಳಿದ್ರು. ಯಾಕಂದ್ರೆ ಪ್ಯಾನ್ ಇಂಡಿಯಾ ಇದನ್ನ ತಳ್ಬೇ ಅಂದ್ರೆ ಮಾರ್ಕೆಟ್ ಪೆನಿಟ್ರೇಟ್ ಮಾಡ್ಬೇಕು, ಪುಷ್ ಮಾಡ್ಬೇಕು. ಸೊ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ರೆ ಅಂತ. ಐ ಥಿಂಕ್ ಸಿನಿಮಾಗೆ ಇಷ್ಟೇ ಕಷ್ಟಪಟ್ಟಿರ್ತೀವಿ, ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾವು ತೀರ್ಮಾನ ತಗೊಂಡ್ವಿ. ಇದರಿಂದ ಸಾಕಷ್ಟು ಜನಕ್ಕೆ ಪಾಪ, ಯಾಕಂದ್ರೆ ಕೆಲವು ಸಿನಿಮಾ ಒಂದು ಸಿನಿಮಾ ಬರುತ್ತೆ ಅಂದಾಗ ಇನ್ನೊಂದು ಸಿನಿಮಾ ಬೇರೆಯವರು ಕಾಯ್ತಾ ಇರ್ತಾರೆ. ಈ ಒಂದು ಸಣ್ಣ ಒಂದು ನಮ್ಮ ಕಡೆಯಿಂದ ಪಾಪ ಅವ್ರಿಗೆ ತೊಂದರೆ ಆಗಿದೆ, ಅವ್ರಿಗೂ ಕ್ಷಮೆ ಕೇಳ್ತೀನಿ. ಬಟ್ ಡಿಸೆಂಬರ್ 21ಕ್ಕೆ ಈ ಸಿನಿಮಾನ ಫೈನಲ್ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಅದನ್ನ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಕ್ಲಿಯರ್ ಆಗಿ ನಿಮ್ಗಳ ಮುಂದೆ ಪರ್ಸನಲ್ ಆಗಿ ಹೇಳೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಕರೆದ್ವಿ. ನೀವೆಲ್ಲ ತುಂಬಾ ಫಾಸ್ಟ್, ಆಲ್ರೆಡಿ ನಿನ್ನೆಯಿಂದನೇ ಆ ನ್ಯೂಸ್ಗಳು ಹೊಡಿತಾ ಇದ್ದೀರಾ. ಬಟ್ ಸ್ಟಿಲ್ ನಮ್ಮ ಕರ್ತವ್ಯ ಆಗುತ್ತೆ, ಇಷ್ಟು ಪ್ರೀತಿ ಜನಗಳು ತೋರಿಸ್ತಿರ್ಬೇಕಾದ್ರೆ, ಇಷ್ಟು ಅಭಿಮಾನ ಜನಗಳ ಸಿನಿಮಾ ಮೇಲೆ ಇಟ್ಟಿರ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ ಅವ್ರಿಗೆ ತಲುಪಿಸೋದಕ್ಕೆ. ಸೊ ಒಂದು ಕ್ಷಮೆ ಕೇಳ್ತಾ, ಒಂದು ಒಳ್ಳೆ ಸಿನಿಮಾ ಬರುತ್ತೆ, ನಮ್ಮ ಒಳ್ಳೆ ಪ್ರಯತ್ನ ಮಾಡಿದೀವಿ, ಅದಕ್ಕೆ ನಿಮ್ಮೆಲ್ಲರೂ ಹಾರೈಕೆ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಹೌದು ಖಂಡಿತ ಸರ್. ಅಂದ್ರೆ ಅದ್ರ ಅಸೋಸಿಯೇಷನ್ ನಮಗೆ ಮೊದಲು ನಾವು ಯಾವ ಲೆವೆಲ್ಗೆ ಆ ಸಿನಿಮಾನ ಮಾಡಬೇಕು ಅಂತ ಅನ್ಕೊಂಡಿದ್ವಿ 5 ಭಾಷೆಯಲ್ಲಿ. ಅವಾಗ ಒಂದು ಮಟ್ಟಕ್ಕೆ ಪ್ರಮೋಷನ್ ಅಥವಾ ಒಂದು ಮಟ್ಟಕ್ಕೆ ಇತ್ತು. ಬಟ್ ಇವಾಗ ಆಗಿರೋ ಅಸೋಸಿಯೇಷನ್ ಇದೆಯಲ್ಲ, ಬಹಳ ದೊಡ್ಡ ಮಟ್ಟಕ್ಕಾಗುತ್ತೆ. ನಾನು ಈ ಕ್ಷಣದಲ್ಲಿ ಅದನ್ನ ಮಾತಾಡಕ್ ಹೋದ್ರೆ ಉತ್ಪ್ರೇಕ್ಷೆ ಆಗುತ್ತೆ, ಏನೋ ತುಂಬಾ ಯಾರು ಮಾಡಿದ್ರೆ ಅದು ಮಾಡ್ತಿದ್ದಾರೆ ಅಂತ ಆತರ ಮಾತು ಹೇಳಲ್ಲ. ಬಟ್ ನಮ್ಮ ಊಹೆಗೆ ಮೀರಿದ ಒಂದು ರಿಲೀಸ್, ನಮ್ಮ ಊಹೆಗೆ ಮೀರಿದ ಒಂದು ನಂಬರ್ ಆಫ್ ಸ್ಕ್ರೀನ್ಸ್, ಆ ಪೊಸಿಷನಿಂಗು, ಸೊ ಎಲ್ಲ ಆಗ್ತಾ ಇದೆ. ಅದರಿಂದ ಇದು ಚೇಂಜ್ ಆಯ್ತು ಪ್ಲಾನ್. ಹಿಂದಿ ಮಾಡೋದು, ಎಲ್ಲಾ ಭಾಷೆ ಮಾಡೋದು ಮೊದಲಿಂದ ಪ್ಲಾನ್ ಇತ್ತು. ಬಟ್ ಅದು ಇಷ್ಟು ದೊಡ್ಡ ರೂಪ ತಗೊಳುತ್ತೆ ಅನ್ನೋದಿದೆಯಲ್ಲ, ಅದು ನಮಗೆ ಬಹಳ ಖುಷಿಯಾಗಿದೆ. ಖುಷಿಯಿಂದನೇ ಈ ಒಂದು ಇದನ್ನ ಒಪ್ಕೊಂಡಿದೀವಿ 1 ತಿಂಗಳು ಮುಂದೆ ಹೋಗೋದಕ್ಕೆ. ಸರ್ ನಮಗೆ ಟೈಮ್ ಸಿಕ್ಕಿದ್ರೆ ಇನ್ನೇನ್ ಸಿನಿಮಾ ಪ್ರೊಡ್ಯೂಸರ್ ಜಗಳ ಮಾಡಿ ತಗೊಂಡು ಹೋಗ್ಬೇಕು, ಅದನ್ನ ಅಪ್ಲೋಡ್ ಮಾಡ್ಬೇಕು ಅನ್ನೋರ್ಗು ಇಂಪ್ರೂವ್ ಮಾಡ್ತಾ ಇರ್ತೀವಿ. ಸೊ ಅದೇನ್ ನನ್ ಎಲ್ಲಾ ಸಿನಿಮಾಲೂ ಕಾಮನ್, ಅಂಡ್ ಇನ್ನೊಂಚೂರು ಏನೋ ಬೆಟರ್ ಮಾಡ್ಬೋದು ಅಂತ ಅನ್ನಿಸ್ತಾನೆ ಇರುತ್ತಲ್ಲ. ಸೊ ಟೈಮ್ ಸಿಕ್ತಾಗ ಮಾಡ್ತಾನೆ ಇರ್ತೀವಿ. ಅದ್ರಲ್ಲಿ ಏನು ನನ್ನ ಪ್ರಕಾರ ಉತ್ಪ್ರೇಕ್ಷೆ ಇಲ್ಲ. ನಿನ್ನ ಹಿಸ್ಟ್ರಿ ತಗೊಂಡ್ರೆ ಎಲ್ಲಾ ಸಿನಿಮಾಲು ಇದೆ. ಪ್ರಶಾಂತ್ ಮಾಡಿರೋ ಉಗ್ರಂ ಸಿನಿಮಾ ತಗೊಂಡ್ರೆ ಮೋಸ್ಟ್ಲಿ ಅದು ರಿಲೀಸ್ ಆದ್ಮೇಲೆ ಒಂದ್ 2-3 ಬ್ಯಾಚ್ ವರ್ಕ್ ಮಾಡಿದ್ರೇನು ಅವರು. ಸೊ ಹಂಗೆ ಒಬ್ಬ ಡೈರೆಕ್ಟರ್ ಆಗ್ಲಿ ಒಬ್ಬ ಹೀರೋ ಒಂದ ಪ್ರಾಡಕ್ಟ್ ಗೋಸ್ಕರ ಬೆಟರ್ಮೆಂಟ್ ಮಾಡ್ತಾನೆ ಇರ್ತೀವಿ. ತಮಿಳಲ್ಲೂ ಇದೇ ರೀತಿ ಒಂದು ದೊಡ್ಡ ತಮಿಳು ತೆಲುಗು ಸೌತ್ ಇಂಡಿಯಾಗೆ ನಾವೇನ್ ಅನ್ಕೊಂಡಿದ್ವಿ ಆ ಟೈಮ್ ಸಾಕಾಗಿತ್ತು, ಯಾಕಂದ್ರೆ ಅದೆಲ್ಲ ಆಲ್ರೆಡಿ ಪ್ಲಾನ್ಡ್. ಹಿಂದಿನೂ ಕೂಡ ಒಂದ್ ಹಂತಕ್ಕೆ ಅದು ಓಕೆ, ಇಷ್ಟ್ ಲೆವೆಲ್ ಅಲ್ಲಿ ಮಾಡ್ತೀವಿ ಅಂತಿತ್ತು. ಬಟ್ ಯಾವಾಗ ಅವರೆಲ್ಲ ಆ ಸಿನಿಮಾನ ಮೆಚ್ಕೊಂಡು ಕಂಪ್ಲೀಟ್ ನೋಡಿದ್ರು,
ಅವ್ರು ಎಕ್ಸೈಟ್ ಆಗಿ ಇಲ್ಲ ಈಗ ಒಂದೇ ಪ್ರಮೋಷನ್ ಒಂದೇ ಇದಾಗಬೇಕು ಒಂದೇ ಕಡೆಯಿಂದ ಮಾಡ್ಬೇಕು. ನಾವು ಆಲ್ರೆಡಿ ಕರ್ನಾಟಕದಲ್ಲಿ ಶುರು ಮಾಡಿದ್ವಿ, ಇಲ್ಲಿಂದ ಒಂದು ಕನ್ನಡ ಸಿನಿಮಾ 5 ಲ್ಯಾಂಗ್ವೇಜ್ ತಗೊಂಡು ಹೋಗ್ತೀವಿ ಅನ್ನೋ ಆಂಗಲ್ ನಾವು ಹೋಗ್ತಿದ್ವಿ. ಈಗ ಅವ್ರು ಮಾಡ್ತಾ ಇರೋದು ಇದು ನಮ್ದೇ ಸಿನಿಮಾ ಅನ್ನೋ ಲೆವೆಲ್ಗೆ ಅದನ್ನ ರಿಲೀಸ್ ಮಾಡ್ತಾ ಇದ್ರೆ, ಒಂದು ಕರ್ನಾಟಕದಿಂದ ಒಂದು ಸಿನಿಮಾ ಬರ್ತಿದೆ ಅನ್ನೋ ಮಾತಲ್ಲ, ಭಾರತದಲ್ಲಿ ಈ ಥರದ ಒಂದು ಸಿನಿಮಾ ಆಗಿದೆ ಅನ್ನೋ ಲೆವೆಲ್ಗೆ ಅವರು ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಬ್ಬಿಂಗ್ ಎಲ್ಲ ಕೆಲಸ ನಡೀತಾ ಇದೆ ಸರ್, ಆಲ್ಮೋಸ್ಟ್ ತೆಲುಗು ತಮಿಳ್ ಎಲ್ಲ ಮುಗಿದಿದೆ, ಕನ್ನಡ ಅಂತೂ ಕಂಪ್ಲೀಟ್ ಆಗಿದೆ, ಹಿಂದಿ ಸ್ವಲ್ಪ ಇನ್ನೊಂಚೂರು ನಾವು ಬೆಟರ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಟೈಮ್ ಸಿಕ್ಕಿರೋದ್ರಿಂದ ಪ್ರಾಬಬ್ಲಿ ಆ ವಾಯ್ಸ್ಗಳು ಇನ್ನೊಂದಷ್ಟು ಡೈರೆಕ್ಟರ್ ತುಂಬ ಸ್ಪೆಸಿಫಿಕ್ ಆಗಿ ಹುಡುಕ್ತಾ ಇದ್ದಾರೆ. ಅದು ಅದೇನು 10-15 days ವರ್ಕ್ ಅಷ್ಟೇ ಸರ್, ದಟ್ ಈಸ್ ನಾಟ್ ಅ ಬಿಗ್ ಇಶ್ಯೂ ಸರ್. ಈಗ ಸದ್ಯಕ್ಕೆ ಹಂಗಿದೆ, ಎಲ್ಲ ಕೇಳ್ತಾ ಇದಾರೆ ನೀವು ಮಾಡಿ ಅಂತ, ಅದ್ ಡಿಸಿಷನ್ ನಾವಿನ್ನೂ ತಗೊಳ್ಳಿಲ್ಲ. ಒಂದು ಲ್ಯಾಂಗ್ವೇಜ್ 2-3 days ಮಾಡ್ಬೋದು, ಆ ಡಿಸಿಷನ್ ನನಗೆ ಇನ್ನು, ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಬರಬೇಕು. ಈಗ ನಮ್ಮ ಭಾಷೆಯಲ್ಲೇ ಕೆಲವರು ಬೇರೆಯವ್ರು ಮಾತಾಡೋದು, ಅದು ಕನ್ನಡ ಅಂತ ಸೌಂಡಿಂಗ್ ಕರೆಕ್ಟ್ ಆಗಿದ್ರು ಅವ್ರು ಯಾವ ಭಾಷೆಯವರು ಅಂತ ಗೊತ್ತಾಗ್ತಾ ಇರುತ್ತೆ. ಆ ಥರದಾಗೋದ್ರಿಂದ ಸಿನಿಮಾಗೆ ಎಫೆಕ್ಟ್ ಆಗಬಾರ್ದು. ಸೊ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ, ಡಬ್ಬಿಂಗ್ಗೇನೆ ಎಕ್ಸ್ಪರ್ಟ್ಸ್ ಇಟ್ಟಿದ್ದಾರೆ, ಅವರು ಅಪ್ರೂವಲ್ ಬಂದರೆ ಮಾಡೋದಕ್ಕೆ ನನಗೇನು ಖುಷಿನೇ ಇದೆ ಸರ್. ಹೋಲ್ ಸಿನಿಮಾ ಸರ್, ಬೆಸ್ಟ್ ಪಾರ್ಟ್ ಆಫ್ ಸಿನಿಮಾ ಸರ್, ಬೇಸಿಕಲಿ ಸಿನಿಮಾ ಅಂದರೆ ಒಂದು ಕತೆ ಹೇಳೋದು. ನನಗೆ ನಾನು ನಂಬಿರೋದು ಒಂದೇ, ಯಾವ ಕತೆ ಹೇಳ್ತೀವಿ ಆ ಕತೆ ಅದು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಜನಕ್ಕೆ, ಅದು ಏನು ವಿಷಯ ಅದು ಕಮ್ಯುನಿಕೇಟ್ ಆದಾಗ ಮಾತ್ರ ಒಂದು ಒಳ್ಳೆ ಸಿನಿಮಾ ಅಂತ ಆಗೋದು. ಈ ಕತೆ ಏನು ಹೇಳಿಕೊಟ್ಟಿದ್ದೀವಿ ಅದು ತುಂಬ ಸ್ಪೆಷಲ್ ವಿಷಯ. ಎಲ್ಲ ಎಲಿಮೆಂಟ್ಸು ಇರುತ್ತೆ ನಿಮಗೆ. ಬೆಸ್ಟ್ ಪಾರ್ಟ್ ಅಂತ ಕೇಳಿದ್ರೆ ನಿಮಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ. ಕಂಟೆಂಟಾ, ಡಿರೆಕ್ಷನ್ನಾ, ಎಲ್ಲ ಹೇಳ್ಬಿಡ್ತೀನಿ. ಸಿನಿಮಾಟೋಗ್ರಫಿ ನಮ್ಮ ಭುವನ್ ಮಾಡಿರೋದು, ಒಬ್ಬೊಬ್ಬರು ಪರ್ಫಾರ್ಮೆನ್ಸ್ಗಳು, ಡೈಲಾಗ್ಸು, ಮ್ಯೂಸಿಕ್, ಅದೇ ರೆಗ್ಯುಲರ್ ಜರ್ನಿ, ಆ ಪಾತ್ರದೊಳಗೆ ನೀವು ಹೋಗಿ ಟ್ರಾವೆಲ್ ಆಗೋದಿದೆಯಲ್ಲ, ಅದು ಆ ಒಬ್ಬ ವ್ಯಕ್ತಿಯ ಒಂದು ಟ್ರಾವೆಲ್ ಅಂತ ಏನು ಕರಿತೀವಿ ಲೈಫು, ಆ ಒಂದು ಎಲಿಮೆಂಟ್ ನಿಮ್ಗೆ ಎಲ್ರಿಗೂ ರಿಲೇಟ್ ಆಗುತ್ತೆ, ಎಲ್ಲರೂ ಅದರಲ್ಲಿ ಟ್ರಾವೆಲ್ ಆಗ್ಬೋದು. ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಪಾರ್ಟ್ ಅಂತ ನನಗೆ ಅನ್ಸುತ್ತೆ. ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಕೂಡ, ಅಂದರೆ ಅಟೆಂಪ್ಟ್ ಮಾಡಿರೋ ಕಂಟೆಂಟು, ಆಮೇಲೆ ನಿಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಒಂದು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ, ನೀವು RR ಒಂದು ಸಣ್ಣ ಬಿಟ್ಟಿಗೆ ಒಂದು ಸಿನಿಮಾ ಮ್ಯೂಸಿಕ್ಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ಮಾಡ್ತಿದ್ದಾರೆ ನಮ್ಮ ನಿರ್ಮಾಪಕರು. ಅದನ್ನು ಜರ್ಮನಿಲಿ ಮಾಡಿಸ್ತಾ ಇದ್ದಾರೆ ಒಂದು ಚಿಕ್ಕ, ಅಂದರೆ ಲೈವ್ ಅಷ್ಟು ಒಟ್ಟಿಗೆ ಅಷ್ಟು ಇನ್ಸ್ಟ್ರೂಮೆಂಟ್ಸ್ ಒಂದೇ ಕಡೆ ಇಟ್ಟು ಇದು ಮಾಡಿದಾಗ ಬರೋ ಔಟ್ಪುಟ್ ಬೇರೆ. ಸೊ ಆ ಥರ ಎಲ್ಲ ಆ್ಯಂಗಲಲ್ಲೂ ಅದು ಸ್ಕೇಲಪ್ ಆಗಿದೆ. ಇವಾಗ ನಮಗೆ ಒಂದೇ ಭಯ ಇರೋದು, ನಾವು ತುಂಬ ಇದನ್ನ ಹೇಗೆ ಏನು ಅಂತೆಲ್ಲ ಮಾತಾಡೋದು, ಎಲ್ಲೋ ಎಕ್ಸ್ಪೆಕ್ಟೇಷನ್ ಜನಗಳಿಗೆ ಏನಿರುತ್ತೋ ಅದ್ರ ಮೇಲೆ ಏನಪ್ಪ ತುಂಬ ಮಾತಾಡಿದ್ರು ಅಂತ ಆಗಬಾರ್ದು. ಸೊ ಟ್ರೈಲರ್ ರಿಲೀಸ್ ಆದಮೇಲೆ ಈ ಪ್ರಶ್ನೆಗಳಿಗೆಲ್ಲ ಖಂಡಿತ ಉತ್ತರ ಕೊಡ್ತೀವಿ ಸರ್. Chapter 1, Chapter 2 ಅಂತ ಮಾಡ್ತಾ ಇದೀವಿ. ಎಸ್, ಖಂಡಿತ ಇದೆ. ಒಂದ್ ನಿಮಿಷ ಡೈರೆಕ್ಟರ್ ಇರ್ತಾರೆ. ಹೌದು, ಇದೊಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಪಿಕ್ಚರಲ್ಲಿ ಮದರ್ ಅಂಡ್ ಸನ್ ಒಂದು ಸೆಂಟಿಮೆಂಟ್ ಏನಿದೆ ಅದು ನಿಮ್ ಯು ವಿಲ್ ಟೇಕ್ ದಟ್ ಬ್ಯಾಕ್ ಹೋಮ್ ವಿತ್ ಯು, ದಟ್ಸ್ ವಾಟ್ ವಿ ಫೀಲ್. ಆಮೇಲೆ ಒಂದು ದೊಡ್ಡ ಸಿನಿಮಾ ಮಾಡಿದೀವಿ, ಒಂದು ದೊಡ್ಡ ಕ್ಯಾನ್ವಸ್, ಪೀಪಲ್ ಟೆನ್ ಟು ಫೊರ್ಗೆಟ್ ದಟ್ ದ ಸ್ಮಾಲ್ ಥಿಂಗ್ಸ್ ಇನ್ ಅ ಮೂವಿ ಲೈಕ್ ದೀಸ್ ಕೈಂಡ್ ಆಫ್ ರಿಲೇಶನ್ಶಿಪ್ಸ್ ನಿಮಗೆ ದೊಡ್ಡ ಕ್ಯಾನ್ವಸ್ ಅಂತ ಕಾಣಿಸುತ್ತೆ, ಬಟ್ ಯೂನಿವರ್ಸಲಿ ಯು ವಿಲ್ ರಿಲೇಟ್ ಟು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್. ಅಂಡ್ ಯು ಆರ್ ಆಸ್ಕಿಂಗ್ ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಟು ದಿ ಅದರ್ ಲ್ಯಾಂಗ್ವೇಜಸ್. ಯಾ, ಇಟ್ಸ್ ಎ ಯೂನಿವರ್ಸಲ್ ಕಾನ್ಸೆಪ್ಟ್ ಸರ್. ಯಾವ
ಹೌದು ಸರ್. ಏನು ಅಂದ್ರೆ ಒಂದು ಬಜೆಟ್ ಇಂದ ನಾವು ಆ ಲ್ಯಾಂಗ್ವೇಜಸ್ಗೆ ಹೋಗ್ತಾ ಇಲ್ಲ. ವಿ ಆರ್ ಗೋಯಿಂಗ್ ವಿತ್ ಅ ಯೂನಿವರ್ಸಲ್ ಕಾನ್ಸೆಪ್ಟ್. ಒಂದು ಯುನಿಕ್ ಕಾನ್ಸೆಪ್ಟ್ ಅಂತ ನಾವು ಅನ್ಕೊಂಡಿದೀವಿ, ಅದನ್ನ ಪ್ರೆಸೆಂಟ್ ಮಾಡಿದೀವಿ. ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಸಿನಿಮಾನೇ ನೋಡಿ ಇಷ್ಟಪಟ್ಟಿದ್ದಾರೆ ಅವರು. ಇಟ್ ಇಸ್ ನಾಟ್ ಜಸ್ಟ್ ಒನ್ ಟೀಸರ್ ಆರ್ ಟ್ರೈಲರ್. ಸೊ ಒಬ್ರು ಹಿಂದಿ ಡಿಸ್ಟ್ರಿಬ್ಯೂಟರ್ ಇಷ್ಟು ದಿವಸ ಏನು ಒಂದು ಹಿಂದಿನಲ್ಲಿ ನಾವು ಮಾಡ್ತೀವಿ ಅಂತ ಅನ್ಕೊಂಡಿದ್ರು. ನಾವು ಅವ್ರಿಗೆ ಸಿನಿಮಾ ತೋರ್ಸ ಆದ್ಮೇಲೆ ಅವ್ರು ಆ ಕಾನ್ಫಿಡೆನ್ಸ್ ಅಲ್ಲಿ ನಮ್ಗೆ ಹೇಳಿರೋದು, ಒಂದ್ ತಿಂಗಳ ಮುಂದಕ್ಕೆ ಹಾಕಿ ಸರ್, ವಿ ಕ್ಯಾನ್ ಅಚೀವ್ ಸಮಥಿಂಗ್ ಬಿಗ್ ಹಿಯರ್ ಇನ್ ಹಿಂದಿ ಆಲ್ಸೋ ಅಂತ. ಸೊ ಹಂಗಾಗಿ ದ ಯೂನಿವರ್ಸಲ್ ಕಾನ್ಸೆಪ್ಟ್ ದಟ್ ವಿ ಹ್ಯಾವ್ ಇನ್ ದ ಮೂವಿ ಈಸ್ ವಿತ್ ಎವ್ರಿ ಕ್ಯಾರೆಕ್ಟರ್ ಅಂಡ್ ಆಲ್ಸೋ ದ ಕೈಂಡ್ ಆಫ್ ಪ್ರೆಸೆಂಟೇಷನ್ ದಟ್ ವಿ ಹ್ಯಾವ್ ಡನ್. ನಾವೇ ಹೇಳ್ಕೊಂಡು ಅದು ಚೆನ್ನಾಗಿರಲ್ಲ ಸರ್, ಒಂದು ಟ್ರೈಲರ್ ಬಂದ್ಬಿಟ್ಟಿದ್ರೆ ನಾನೆಲ್ಲ ಆನ್ಸರ್ ಮಾಡ್ಬಿಡ್ತಿದ್ದೆ ನಿಮ್ಗೆ. ಇಲ್ಲ ಈಗ ಬೇಸಿಕಲಿ ಎಲ್ಲಾ ಕಡೆ ಹಸಿವಿದ್ಯಾ, ಅದು ಯಾವ ಭಾಷೆಯಲ್ಲಿ ಆಗ್ಬೋದು, ಜನಗಳಿಗೆ ಹಸಿವಿದೆ, ಜನಗಳಲ್ಲಿ ಹೋರಾಟ ಇದೆ, ಜನಗಳ ಗುರಿ ಇದೆ, ಜನಗಳಿಗೆ ಸೆಂಟಿಮೆಂಟ್ ಇದೆ. ಆ ಕಥೆ ಆ ವಿಷಯಗಳು ಎಲ್ಲರಿಗೂ, ಭಾಷೆ ಗೊತ್ತಿಲ್ದಿರೋರು ಮ್ಯೂಟಲ್ಲಿ ನೋಡಿದ್ರು ಅರ್ಥ ಆಗ್ಬೇಕು, ಅದು ಸಿನಿಮಾ ಅಂತ ನಮ್ಮ ಇದು. ಸೊ ಅದ್ರ ಮೇಲೆ ಕೆ ಜಿ ಎಫ್ ಕೋಲಾರ್ ಗೋಲ್ಡ್ ಮೈನ್ ಅನ್ನೋದು ಇಡೀ ಭಾರತದಲ್ಲೇ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದ್ರ ಬಗ್ಗೆ ಒಂದು ಸಣ್ಣ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಗೋಲ್ಡ್ ಮೈನಿಂಗ್ ಅನ್ನೋದ್ರ ಬಗ್ಗೆನೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದರಿಂದ ಅದು ಎಲ್ಲಾ ಕಡೆ ಅಪೀಲ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದೇ ಸ್ಕೇಲ್ ಅಪ್ ಮಾಡಿರೋದು. ಅಟ್ ದ ಸೇಮ್ ಟೈಮ್ ಅದು ಬರೀ ಕನ್ನಡಕ್ಕೆ ಮಾಡಿದ್ರು ನಾವೇನ್ ಕಡಿಮೆ ಮಾಡ್ತಿದ್ವಿ ಅಂತಲ್ಲ, ಗುರಿ ಇದ್ದಿದ್ದೆ ಇದು ಈ ಸಿನಿಮಾ ಏನ್ ಕೇಳುತ್ತೆ ಅದನ್ನ ಮಾಡ್ಬೇಕು ಅಂತ. ಬಟ್ ಎಲ್ಲಾ ಭಾಷೆಗೆ ಹೋಗುವಷ್ಟು ಶಕ್ತಿ ಅದಕ್ಕಿದೆ ಅಂತ ಗೊತ್ತಾದ ಮೇಲೆ ಆ ಸಬ್ಜೆಕ್ಟ್ ಮಾಡಿದ್ದು. ಯಾರು ನಮಗ್ ಗೊತ್ತಿಲ್ಲ ಸರ್ ಅದು ಯಾವ ವಿಷಯ. ಇಲ್ಲ ಇಲ್ಲ ಯಾವ ವಿಷಯಗಳು ಇರಲ್ಲ, ಅದೆಲ್ಲ ಊಹಾಪೋಹಗಳು ಅಷ್ಟೇ. ಯಾಕೆ ಡೈರೆಕ್ಟ್ರೆ ಸರ್ ಎಲ್ಲ ಆಲ್ಮೋಸ್ಟ್ ನಮ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ಹೊಸಬ್ರು ಸರ್. ಸೊ ನಮ್ಗೆ ಫಸ್ಟ್ ಟೈಮ್ ನೀವು ಟ್ರೈಲರ್ ನೋಡಿದಾಗ ದಟ್ ಈಸ್ ಆಲ್ಸೋ ಅನ್ ಎಕ್ಸೈಟಿಂಗ್ ಪಾಯಿಂಟ್ ಮೋರ್ ದೆನ್ ದ ವಿಜುವಲ್ಸ್. ನಮ್ದು ನಾವೇನ್ ಬ್ಯಾಕ್ ಡ್ರಾಪ್ ತೋರಿಸ್ತೀವಿ, ಮ್ಯೂಸಿಕ್, ಸಿನಿಮಾಟೋಗ್ರಫಿ ಇದ್ಬಿಟ್ಟು, ದಟ್ ಈಸ್ ಒನ್ ಆಫ್ ದ ಹೈಲೈಟ್ಸ್ ಆಫ್ ದ ಮೂವಿ. ವಿ ವಾಂಟ್ ಟು ಕೀಪ್ ಇಟ್ ಲೈಕ್ ಅ ವೆರಿ ಬಿಗ್ ಎಲಿಮೆಂಟ್ ಫಾರ್ ಮಾರ್ಕೆಟಿಂಗ್. ನಿಜ ಹೇಳ, ಸಿನಿಮಾ ಬಂದ್ಮೇಲೆ ನಾನ್ ಕಾಣಿಸಲ್ಲ, ಅಲ್ಲಿರೋ ಒಬ್ಬೊಬ್ರು ಆಚೆ ಬರ್ತಾರೆ. ಅಷ್ಟು ಇಂಪಾರ್ಟೆನ್ಸ್ ಎಲ್ಲರೂ ಕೊಟ್ಟಿದೀವಿ. ನಾನ್ ಯಾವತ್ತು ನಂಬೋದೊಂದೇ, ನಾನೇ ಇರಬೇಕು ಅನ್ನೋದಕ್ಕಿಂತ ಸಿನಿಮಾ ನಾನು ಇರಬೇಕು, ಆ ಸಿನಿಮಾ ಒಳ್ಳೆ ಸಿನಿಮಾ ಆಗಿರ್ಬೇಕು. ಸರ್ ಒಬ್ಬೊಬ್ರನ್ನ ಅವ್ರು ಹುಡುಕಿರೋ ರೀತಿ ಹೆಂಗೆ ಅಂದ್ರೆ, ಒಂದೊಂದು ವರ್ಷ ಅವ್ರಿಗೆ ಗಡ್ಡ ಬಿಡಿಸಿ ಅವ್ರ ಮನೆಗಳಲ್ಲೆಲ್ಲ ಪಾಪ ಅವ್ರು ಮಾಡೋ ಕೆಲಸಗಳಿಗೂ ಅವ್ರು ಇರೋ ಲುಕ್ಗೂ ಸಂಬಂಧನೇ ಇಲ್ಲ, ಆ ರೀತಿಯಾಗಿ ಹೋಗಿದ್ದಾರೆ. ಅಷ್ಟು ಕಾಳಜಿ ತಗೊಂಡು ಅವ್ರಿಗೆಲ್ಲ ಆಕ್ಟಿಂಗ್ ಕ್ಲಾಸಸ್ ಕೊಟ್ಟು ಅಷ್ಟು ಪ್ರೀತಿ ತೋರಿಸಿರೋರು. ಅಫ್ಕೋರ್ಸ್ ಅವ್ರು ಆಚೆ ಬಂದಾಗ ಎಲ್ಲರೂ ಎಮರ್ಜ್ ಆಗ್ತಾರೆ. ಅಂಡ್ ಐ ಥಿಂಕ್ ಇದು ಮಾರ್ಕೆಟಿಂಗ್ ಇದೆ ಅಷ್ಟೇ. ಈಗ ಯಾರು ಈಗ ಒಂದು ಯಾವುದೋ ಒಂದು ಇದ್ರ ಮೇಲೆ ಹೋಗ್ತೀವಲ್ವ ಅಜೆಂಡಾ. ಸೊ ಕೆ ಜಿ ಎಫ್ ಬಂದಾಗ ಆ ಒಂದು ಲುಕ್ ಆ ಪೋಸ್ಟರ್ ನನ್ನ ಇದ್ರ ಮೇಲೆ ಹೋಗ್ತಾ ಇದಾರೆ. ಬಟ್ ಸಿನಿಮಾ ಮುಗಿದಾಗ ನನಗೆ ಸ್ವಲ್ಪ ಕಮ್ಮಿ ಇದೆಯೋ ಅನಿಸ್ಬೋದು ನಿಮಗೆ, ಅಷ್ಟು ಬೇರೆಯವ್ರದ್ದಿರುತ್ತೆ. ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ತುಂಬಾ ಎಸ್ಟಾಬ್ಲಿಷ್ಡ್ ಆಕ್ಟರ್ ಆಗಿ ಮಾಡಿ, ಒಂದು ನಿಜವಾಗ್ಲೂ ನಿಮಗೆ ತಾಯಿ ಅನ್ಸುತ್ತೆ ನೋಡಿದಾಗ, ಒಂದು ಪಾತ್ರ ಮಾಡಿದ್ದಾರೆ ಒಬ್ರು ನೋಡಿ ಸಿನಿಮಾ ನೋಡಿದಾಗ ನಿಮ್ಗೆ ಚೆನ್ನಾಗಿರುತ್ತೆ. ಅಂಡ್ ತಾಯಿ ಮಗದ ಸೆಂಟಿಮೆಂಟ್ ಐ ಥಿಂಕ್ ನಾನು ನಿನ್ನೆಲ್ಲ ಹೇಳ್ತಾ ಇದ್ದೆ, ಯಾಕೆ ಅದೇ ರಿಪೀಟ್ ಮತ್ತೆ ಬರುತ್ತೆ ಎಲ್ಲ ಕಡೆ ಅಂದ್ರೆ, ಯಾರೇ ನಾವೆಲ್ಲ ಇದ್ದೀವಿ ಅಂದ್ರೆ ನಮ್ಮೆಲ್ರಿಗೂ ಆ ತಾಯಿ ಅನ್ನೋ ಒಂದು ಎಮೋಷನ್ನು, ಅಥವಾ ಎಷ್ಟೋ ಜನಕ್ಕೆ ಅವರು ಅನಾಥರಾಗಿರ್ಬೋದು ಏನೇ ಆಗಿರ್ಬೋದು, ಒಂದು ತಾಯಿ ಸೆಂಟಿಮೆಂಟ್ ಅನ್ನೋದು ಎಲ್ರಿಗೂ ರಿಲೇಟ್ ಆಗೋ ವಿಷಯನೇ. ಸೊ ಅದೊಂದು ರಿಪೀಟ್ ಹೋಗುವಂತ ವಿಷಯ. ಬಟ್ ಈ ಸಿನಿಮಾಲಿ ಒಂದು ವಿಶಿಷ್ಟವಾದ ತಾಯಿ ಪಾತ್ರ ಇದೆ. ಅಂದ್ರೆ ಆ ತಾಯಿ ಮಗನ ರಿಲೇಶನ್ಶಿಪ್ ನಿಜವಾಗ್ಲೂ ಒಂದು ಇನ್ಸ್ಪೈರಿಂಗ್ ಆಗಿರುತ್ತೆ ಅಂಡ್ ಯೂನಿವರ್ಸಲ್ ಅಪ್ರೋಚ್ ಇರುವಂತದ್ದು. ಸರ್ ಸ್ಟಾರ್ಟ್ ಮಾಡಿದಾಗ ಒಂದೇ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದು.
let's not hide the fact that Bahubali happened to all of us. Bahubali ಒಂದು ಆಗಿ ಒಂದು ಪಾತ್ ಕ್ರಿಯೇಟ್ ಮಾಡ್ತು ಏನು ಅಂದ್ರೆ ಫಾರ್ ಒಂದು ಒಂದು ಸಿನಿಮಾದಲ್ಲಿ ಒಂದು ಯೂನಿವರ್ಸಲ್ ಆಗಿ ಒಂದು ಪಿಕ್ಚರ್ ಒಳ್ಳೆ ಪಿಕ್ಚರ್ ಮಾಡಿದ್ರೆ ಅದು ಎಲ್ಲಾ ಲ್ಯಾಂಗ್ವೇಜ್ಗೂ ತಗೊಂಡು ಹೋಗ್ಬೋದು ಅಂತ ಎಸ್ ಎಸ್ ರಾಜಮೌಳಿ ಸರ್ ಹೇಳ್ಕೊಟ್ಟಿದ್ದಾರೆ ನಮ್ಗೆಲ್ಲರಿಗೂ. ಸೊ ನಾವು ಅದೇ ದಾರಿನಲ್ಲಿ ನಡೀತಾ ಇದೀವಿ. ಹಂಗಂತ ನಮ್ದು ಒಂದು ಬಾಹುಬಲಿ ಹಂಗೆ ಪ್ಲಾನ್ ಮಾಡಿಲ್ಲ. ಇಟ್ ಇಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್, ಮೈಟ್ ಬಿ ಬಿಗ್ ಕ್ಯಾನ್ವಸ್ ಸ್ಮಾಲ್ ಕ್ಯಾನ್ವಸ್ ಏನೇ ಇರಲಿ, ವೆರಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಐ ಥಿಂಕ್ ವಿ ಶುಡ್ ಆಲ್ ಎಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಹಿ ಹಸ್ ಓಪನ್ಡ್ ಎ ನ್ಯೂ ಡೋರ್ ಫಾರ್ ಆಲ್ ಆಫ್ ಅಸ್ ಅಂಡ್ ವಿ ಆರ್ ಹೋಪಿಂಗ್ ಟು ಕ್ಯಾಶ್ ಇನ್ ಆನ್ ದಟ್ ಪಾತ್. ಅಷ್ಟೇ, ದೇರ್ ವಾಸ್ ನೋ ಪ್ಲಾನ್ ಆಫ್ ಟೂ ಪಾರ್ಟ್ಸ್ ಟು ಬಿಗಿನ್ ವಿತ್. ವಿ ಹ್ಯಾಡ್ ಡಿಸ್ಕಸ್ ದಿಸ್ ಅರ್ಲಿಯರ್, ಬಟ್ ಅದು ಏನು ಅಂದ್ರೆ ಒಂದು ಇನ್ ಟರ್ಮ್ಸ್ ಆಫ್ ಬಜೆಟ್ ಆಲ್ಸೋ ಇದೆಲ್ಲ ಜಾಸ್ತಿ ಆಗುವಾಗ ವಿ ಆಲ್ ಸ್ಯಾಟ್ ಡೌನ್, ವಿ ರಿವ್ಯೂಡ್ ದ ಸಿಚುಯೇಷನ್ ಅಂಡ್ ವಿ ಥಾಟ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಅಸ್. ಅದರ ಜೊತೆಗೆ ಇನ್ನೊಂದು, ನಾವು ಕೆಜಿಎಫ್ ಅಲ್ಲಿ ಶೂಟ್ ಮಾಡಕ್ ಶುರು ಮಾಡಿದ್ವಿ ಅವಾಗ ಆದ ಎಕ್ಸ್ಪೀರಿಯನ್ಸ್ ಗಳು ಅಂದ್ರೆ ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಡೈರೆಕ್ಟರ್ಗೆ ಥಾಟ್ಸ್ ಬರಕ್ ಶುರು ಆಯ್ತು ಅಂದ್ರೆ ನಾವೇನು ಒಂದು ಸಣ್ಣ ಪೋರ್ಷನ್ ಅನ್ನು ಮಾಡಬೇಕು ಅಂತಿದ್ದಕ್ಕೆ ಇನ್ನೂ ಜಾಸ್ತಿ ಡೆಪ್ತ್ ಇದೆ, ಆಮೇಲೆ ಅಷ್ಟು ದೊಡ್ಡ ಒಂದು ಸೆಟ್ ಎಲ್ಲ ಹಾಕಿದ್ವಿ, ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನ್ನಿಸ್ತು ನಮ್ಗೆ. ಅಂಡ್ ಅದು ಕಥೆಗೂ ನಮಗೆ ನೀಟ್ ಆಗಿ ಇತ್ತು. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇರುತ್ತೆ ಕಥೆಗೆ. ಈಗ ಸುಮ್ಮನೆ ಹಿಂಗೆ ನಡೀತು, ಹಿಂಗಾಯ್ತು, ಇದೇ ಇದನ್ನು ಎರಡು ಪಾರ್ಟ್ ಮಾಡೋದಕ್ಕೆ ಸಾಧ್ಯ ಅನ್ನೋ ಥರದ ಪ್ಯಾಟರ್ನ್ ಅಲ್ಲ ಇದು. ಬೇಕಾದ್ರೆ ಇನ್ನೊಂದು ಪಾರ್ಟ್ ಮಾಡ್ತಾ ಹೋಗ್ತಾ ಇರ್ಬೋದು ಇದು. ಅಂದ್ರೆ ಇವತ್ತು ಇಂಡಿಯಾಗೆ ಬಾಹುಬಲಿ ಪ್ರೂವ್ ಮಾಡ್ತು, ಅದಕ್ಕೆ ಮುಂಚೆ ರಕ್ತ ಚರಿತ್ರ ಬಂದಿದೆ, ಇನ್ನು ಸಾಕಷ್ಟು ಸಿನಿಮಾಗಳು ಈ ಎರಡು ಪಾರ್ಟ್ ವಿಷಯಗಳು ಬಂದಿದೆ. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದು ಈ ಫ್ರಾಂಚೈಸಿ ಅನ್ನೋದೇನಿದೆ ಅದು ತುಂಬಾ ನೋನ್ ವಿಷಯ, ಅದು ಇಟ್ ಇಸ್ ನಾಟ್ ವೆರಿ ಸರ್ಪ್ರೈಸಿಂಗ್ ಥಿಂಗ್ ಅಂತಲ್ಲ. ಸೊ ನಿಮ್ಗೆ ಯಾವ್ದಾದ್ರು ಒಂದು ಎಲಿಮೆಂಟ್ ತುಂಬಾ ಅದು ಲೇಯರ್ಸ್ ಇರುತ್ತೆ, ಕ್ಯಾರೆಕ್ಟರ್ಗಳ ಮುಖಾಂತರ ಸಾಕಷ್ಟು ವಿಷಯಗಳು ಹೇಳ್ಬೋದು ಅಂತ ಹೋದಾಗ ಡೀಟೇಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಆ ಥರದ್ದು ಅನ್ಸಕ್ ಸ್ಟ್ರಾಂಗ್ ಆಗಿ ಅನ್ಸಕ್ ಶುರು ಆದಾಗ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್. ಅಂಡ್ ಇದು ಈ ಕಥೆ ಮಾಡಿದಾಗ್ಲೂ ನಮ್ಮ ಹತ್ರ ಸಾಕಷ್ಟು ಬೇರೆ ಟ್ರ್ಯಾಕ್ಸ್ಗಳಿತ್ತು, ಅದನ್ನೆಲ್ಲ ಬಿಟ್ಟು ನಾವು ಒಂದಷ್ಟು ಚಿಕ್ಕದ್ ಮಾಡಿದ್ವಿ, ಅದನ್ನೆಲ್ಲ ತುಂಬಾ ಡೀಟೇಲ್ ಆಗಿ ಮಾಡಕ್ಬಹುದಾಗ ನಮ್ಗೆ ಎರಡು ಪಾರ್ಟ್ ಮಾಡೋ ಅಂತ ಒಂದು ಸ್ಕೋಪ್ ಇದೆ ಅಂತ ಅನ್ನಿಸ್ತು. ಅಂಡ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಆಲ್ಸೋ ಅದು ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದರಿಂದ ಈ ಒಂದು ಇದನ್ನ ಮಾಡ್ಬೋದು ಅಂದ್ರೆ ಒಂದು ಆಸ್ಪದ ಇತ್ತು. ಅದಕ್ಕೆ ಸ್ಟಾರ್ಟಿಂಗ್ ಇಂದಾನೆ ವಿ ಹ್ಯಾಡ್ ದಟ್ ಪ್ರಾವಿಷನ್ ಇನ್ ದ ಮೂವಿ ದಟ್ ಯು ನೋ ಎವ್ರಿ ಮೂವಿ ಹ್ಯಾಸ್ ಅ ಬಿಗಿನಿಂಗ್ ಅಂಡ್ ಇಂಟರ್ವಲ್ ಅಂಡ್ ಅನ್ ಎಂಡ್. ವಿ ಹ್ಯಾಡ್ ಅ ಬಿಗಿನಿಂಗ್ ಅಂಡ್ ಇಂಟರ್ವಲ್ ಅಂಡ್ ಅನ್ ಎಂಡ್ ಇನ್ ಬೋತ್ ದ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಆಫ್ ಅವರ್ ಮೂವಿ. ಸೊ ದಟ್ ಇಸ್ ಹೌ ವಿ ಕುಡ್ ಕಲ್ಪಿಟ್ ಸರ್ ಟೂ ಅಂಡ್ ಹಾಫ್ ಅವರ್ ಸರ್ ಪಾರ್ಟ್ ಟೂ ಒಂದಷ್ಟು ಪೋರ್ಷನ್ ಶೂಟ್ ಮಾಡಿದ್ವಿ ಸರ್, ಅಲ್ಲೊಂದು ದೊಡ್ಡ ಸೆಟ್ ಹಾಕಿದ್ವಿ ಕೆಜಿಎಫ್ ಅಲ್ಲಿ. ಸೊ ಹಂಗಾಗಿ ವಿ ಕಂಪ್ಲೀಟೆಡ್ ದಟ್ ಆಲ್ಸೋ. ಇಲ್ಲ ಅದು ಅದನ್ನು ಕೂಡ ಸ್ವಲ್ಪ ನಾವು ಮುಂದೆ ಹೋಗ್ತಾ ಇದೀವಿ. ಬಿಕಾಸ್ ಅದು ಅಗೇನ್ ಅದು ಮಾರ್ಕೆಟಿಂಗ್ ದೃಷ್ಟಿಯಿಂದ ಒಂದೇ ಸಲ ಅದನ್ನ ನವೆಂಬರ್ ಅಲ್ಲಿ ಈಗ ಬಿಟ್ಬಿಟ್ರೆ ತುಂಬಾ ಡಿಲೇ ಆಗ್ಬಿಡುತ್ತೆ. ಅದನ್ನ ಒಂದು ಟ್ರೈಲರ್ ಒಂದು ಒಂದಷ್ಟು ಟೈಮ್ ಅಂತ ಇರ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು ಟ್ರೈಲರ್ ಬೇಕಾಗುತ್ತೆ, ಆ ಥರದೆಲ್ಲ ಶುರು ಆಗುತ್ತೆ. ಸೊ ಅದರಿಂದ ನವೆಂಬರ್ ಅಲ್ಲಿ ಟ್ರೈಲರ್ ಬಿಡ್ತೀವಿ. ಸರ್ ಕೆಜಿಎಫ್ ಅಲ್ಲಿ ಪ್ರೈಮರಿಲಿ ಕೆಜಿಎಫ್ ಅಲ್ಲಿ ಶೂಟ್ ಮಾಡಿದೀವಿ, ಮೈಸೂರಲ್ಲಿ ಶೂಟ್ ಮಾಡಿದೀವಿ ಬಿಕಾಸ್ ಇಸ್ ಅ ಪೀರಿಯಡ್ ಮೂವಿ ಸೆಟ್ ಇನ್ ದ 70s. ಸೊ ಮೈಸೂರಲ್ಲಿ ಆ ಥರ ಇನ್ನ ಹಂಗೆ ಇದೆ, 70s ಬ್ಯಾಂಗ್ಳೂರ್ ಇದ್ದಾಗಿದೆ. ಸೊ ವಿ ಮ್ಯಾಚ್ ದಟ್. ಬಾಂಬೆ ಪೋರ್ಷನ್ ಬಾಂಬೆನಲ್ಲಿ ಶೂಟ್ ಮಾಡಿದೀವಿ, ಚೆನ್ನೈಯಲ್ಲಿ ಮಾಡಿದೀವಿ, ನಾರ್ತ್ ಕರ್ನಾಟಕ ಎಕ್ಸ್ಟೆನ್ಸಿವ್ಲಿ ನಾರ್ತ್ ಕರ್ನಾಟಕದಲ್ಲಿ ಶೂಟ್ ಮಾಡಿದೀವಿ. ಸರಿ ಸ್ವಲ್ಪ ವೇಟ್ ಮಾಡಿ ಸರ್. ಸರ್ ಇಟ್ಸ್ ಅನ್ ಆಕ್ಷನ್ ಆಕ್ಷನ್ ಡ್ರಾಮಾ. ಆಕ್ಚುಲಿ ಬಜೆಟ್ ಪಾಪ ನಮ್ಮ ಪ್ರೊಡ್ಯೂಸರ್ ಇವತ್ತಿಗೂ ಕೇಳಿಲ್ಲ, ನಾವು ಅವ್ರನ್ನ ಕೇಳಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಈಗ ಬಜೆಟ್ ಮೇಲೆ ಮಾತಾಡಿ ಅದು ಇನಿಷಿಯಲಿ ನಾವು ಒಂದು ಅನ್ಕೊಂಡಿದ್ವಿ, ಬಟ್ ಅದು ಹೋಗ್ತಿರೋ ಅಂತ ಬೇರೆ ಎಲ್ಲ ಭಾಷೆಗೂ ಪ್ರಮೋಷನ್ ಮಾಡಬೇಕು, ಅದು ಬೇರೆ ಲೆವೆಲ್ಗೆ ಹೋಗ್ತಿದೆ. ಅದು ಈಗಲೇ ಅದ್ರ ಬಗ್ಗೆ ಮಾತಾಡೋದು ಬೇಡ, ಎಲ್ಲ ಆಗಲಿ, ಟೋಟಲ್ ಲೆಕ್ಕ ಹಾಕ್ಬಿಟ್ಟು ಹೇಳೋಣ, ಲೆಕ್ಕ ಹಾಕ್ತಿ ಯಾಕೆ ಮಾತಾಡೋಣ. ಆಸ್ ಆನ್ ಆಕ್ಟರ್ ಅದು ಬಹಳ ಹುಷಾರಾಗಿರುತ್ತೆ,
ಬಟ್ ನನಗೆ ನಾನು ಮೊದಲಿಂದನೂ ನೀವು ನೋಡಿದ್ರೆ ಸ್ವಲ್ಪ ಅಡ್ಡಾದಿಡ್ಡಿ ಉಲ್ಟಾ ಸೀದ ಕ್ಯಾರೆಕ್ಟರ್ಗಳು. ಒಂದ್ಸಲ ರಿಚ್ ಇದು ಮಾಡಿದ್ರೆ ಪಟ್ಟಂತ ಯಾವ್ದೋ ಒಂದು ಹಳ್ಳಿ ಪಾತ್ರ ಮಾಡ್ತೀನಿ. ಹೇಗೇನು ಇವಾಗ ಕಿರಾತಕ ಸೀಕ್ವೆಲ್ ಮಾಡ್ತಾ ಇರೋದ್ರಿಂದ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರು ಬರಲ್ಲ, ಬಿಕಾಸ್ ಅದೇ ಬೇರೆ ಒಂದು ಫ್ಲೇವರು, ಅದೇ ಬೇರೆ ಒಂದು ಇದೆ. ಸೊ ಅದರಿಂದನೇ ನಾನು ಆ ಸಿನಿಮಾನೂ ಮಾಡ್ತಾ ಇರೋದು. ಅದು ಐ ಥಿಂಕ್ ಎಲ್ಲ ಆಕ್ಟರ್ಗೂ ಇರುತ್ತೆ ಚಾಲೆಂಜ್, ಬಟ್ ಹೌ ಯು ಹ್ಯಾಂಡಲ್ ಇಟ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಸಕ್ಸಸ್ ಬಂದ್ರೆ ಎರಡು ಸಿನಿಮಾಗ ಅದು ಒಂದು ಶ್ಯಾಡೋ ತರ ಕಾಣುತ್ತೆ, ಅದು ಜನರಲ್ ಇದು ದೊಡ್ಡ ಸಕ್ಸಸ್ ಬಿದ್ದಾಗ. ಅದಕ್ಕೆಲ್ಲ ಡೈಜೆಸ್ಟ್ ಮಾಡ್ಕೊಂಡು ಬೆಳಿಬೇಕಾಗುತ್ತೆ ಕಲಾವಿದ. ಸೊ ಅದಕ್ಕೆ ಭಯ ಪಡೋಂಥದ್ದು ಏನಿಲ್ಲ. ಆ ಕಥೆ ಬಹಳ ದೊಡ್ಡ ಕಥೆ ಸರ್ ಅದು. ಆಕ್ಚುಲಿ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸಿದ್ವಿ, ನಮಗ್ ಭಯನೂ ಇತ್ತು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಎಲ್ಲೋ ಕುಸಿಯೋ ಚಾನ್ಸಸ್ಗಳು, ಆಮೇಲೆ ನಾವು ಸೆಟ್ ಹಾಕಿದ ರೀತಿ ತುಂಬಾ ಜನ ಕ್ರೌಡ್ನೆಲ್ಲ ಮೇಲೆ ನಿಲ್ಸಿ ತೆಗಿಬೇಕಿತ್ತು, ಅದ್ರ ಮೇಲೆ ಧೂಳು. ನಾನು ಆಕ್ಚುಲಿ ಪ್ರಶಾಂತ್ ಜೋಕ್ ಮಾಡ್ತಾ ಇದ್ದೆ ನಾನು ಯಾವಾಗ್ಲೂ, ಈ 3D ಸಿನಿಮಾ ಬರುತ್ತಲ್ಲ ಥಿಯೇಟರ್ ಹೋಗ್ತಿದಂಗೆ ನಿಮ್ಗೆಲ್ಲ ಗ್ಲಾಸ್ ಕೊಟ್ಟು ಕೂರಿಸ್ತಾರಲ್ಲ ಒಳಗೋಗಿ ನೋಡೋದಕ್ಕೆ, ಇದಕ್ಕೆ ನಾವು ಮಾಸ್ಕ್ ಕೊಟ್ಟು ಕಳಿಸ್ಬೇಕು ಅಂತ ಸಿನಿಮಾ ನೋಡೋದಕ್ಕೆ. ಯಾಕಂದ್ರೆ ಅಷ್ಟು ಪ್ರತಿ ಶಾಟ್ಗೂ ಆ ಧೂಳು ಹಾಕಿ ನಾವು ಆ ಡಸ್ಟ್ ಎಲ್ಲ ಇದು ಮಾಡಿ ನಾವು ಮಾಡ್ತಾ ಇದ್ವಿ. ಅದು ಒಂಥರ ಚಾಲೆಂಜಿಂಗ್ ಆಗಿತ್ತು. ಸಾಕಷ್ಟು ಜನ ಓಡೋಗ್ಬಿಡ್ತಾ ಇದ್ರು ಸರ್ ಜೂನಿಯರ್ ಆರ್ಟಿಸ್ಟ್ಗಳು, ಅಲ್ಲಿ 1,000-2,000 ಜೂನಿಯರ್ ಆರ್ಟಿಸ್ಟ್ಗಳು ಇರ್ತಾ ಇದ್ರು. ಒಂದು ದಿನ 2-3 ದಿನ ತುಂಬಾ ಖುಷಿಯಿಂದ ಬರ್ತಾ ಇದ್ರು, ಎಸ್ KGF ಶೂಟಿಂಗ್ ನಾವು ಇದ್ ಮಾಡ್ತಾ ಇದೀವಿ ಅಂತ. ಬಂದ ತಕ್ಷಣ ಫಸ್ಟ್ ಎಲ್ಲರ ಹತ್ರ ಮೊಬೈಲ್ ಇಸ್ಕೊತಾ ಇದ್ರು. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಬಟ್ಟೆ ಸಿಗ್ತಾ ಇತ್ತು ಕಾಸ್ಟ್ಯೂಮು. ಅದಾದ್ಮೇಲೆ ಸ್ಲಿಪ್ಪರ್ ಇರ್ತಿರ್ಲಿಲ್ಲ ಫಸ್ಟ್ ನಮ್ಗೆ ಯಾರಿಗೂ. ಆ ಬಿಸಿಲು ಮೇಲ್ಗಡೆಯಿಂದನು ಬಿಸಿಲು, ಕೆಳಗಡೆ ಭೂಮಿನು ಕಾವು, ಪ್ಲಸ್ ಧೂಳು. ನಾನು ಎಲ್ಲಾ ವೆದರ್ ನೋಡಿದೆ ಸರ್ ಅಲ್ಲಿ KGF ಅಲ್ಲಿ. ಅಂದ್ರೆ ಮಳೆಗಾಲ ಅಂದ್ರೆ ಮಳೆ ಬಂದ ತಕ್ಷಣ ಬೆಟ್ಟದ ಮೇಲೆ ಒಂದು ಇದ್ರಲ್ಲಿ ಮಾಡಿದ್ವಿ, ಏನೋ ಆಗ್ಲಿಲ್ಲ, ಚೆನ್ನಾಗಿದ್ದೀವಿ, ನೋ ಪ್ರಾಬ್ಲಮ್. ಇದಾರೆ ಸರ್ ಶ್ರೀನಿಧಿ ಶೆಟ್ಟಿ ಅಂತ ಸರ್, ಅದು ಒಂದು ತುಂಬಾ ಕಡೆ ಅನೌನ್ಸ್ ಎಲ್ಲ ಮಾಡಿದೀವಿ, ಮೋಸ್ಟ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಹುಡುಗಿಯ ವಿಷಯದಲ್ಲಿ ಸ್ವಲ್ಪ ನೋಡಲ್ಲ ಅನ್ಸುತ್ತೆ ಸರ್. ಶಿ ಇಸ್ ಆಲ್ಸೋ ನ್ಯೂ ಕಮರ್ ಬಗ್ಗೆ ಇವತ್ತು ತಾನೇ ಮಾತಾಡೋದು ಅಲ್ಲ, ಸೊ ಇವನ್ ವಿಲ್ ಪ್ರೆಸೆಂಟ್ ಹರ್ ಇನ್ ದ ಟ್ರೈಲರ್. ನಾವು ಬರ್ಬಂತ ಸೊ 7 ಫಸ್ಟ್ ಇಂದ ನಾನು ಐ ಹ್ಯಾವ್ ದಟ್ ಅದ್ ಮಾಡ್ಬೇಕು ಅಂತ ಇತ್ತು. ಬಟ್ ಮೂವಿ ಆಫ್ ದಿಸ್ ಸ್ಕೇಲ್ KGF ಅನ್ನೋದು ಐಡಿಯಾ ಬಿಟ್ಬಿಡಿ, ಐ ವಾಂಟೆಡ್ ಟು ಮೇಕ್ ಅ ಮೂವಿ ಲೈಕ್ ದಟ್ ಆನ್ ಸಬ್ಜೆಕ್ಟ್ ಆಫ್ 70s. ಅಲ್ಲಿಂದ ಆಕ್ಷನ್ ಆ ಒಂದು ಇದನ್ನ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ ನನ್ಗೆ ಯಾವಾಗ್ಲೂ ಇತ್ತು. ಅದನ್ನ ಆಪರ್ಚುನಿಟಿ ನನಗೆ ಇವರಿಬ್ರು ಕೊಟ್ರು ಸರ್. ಸಾರಿ ಸರ್ ಸರ್, ಒಂದು 50 ಸಿನಿಮಾ ಇದೆ ಸರ್. ಆಫ್ ಕೋರ್ಸ್ ಸಾರಿ ಸರ್, ಚಾಪ್ಟರ್ 2 ವಿ ಹ್ಯಾವ್ ಟು ಫಿಲ್ಮ್ ಸರ್ ಇಮಿಡಿಯೇಟ್ಲಿ ಆಫ್ಟರ್ ಇದನ್ನ. ಚಾಪ್ಟರ್ 1 ರಿಲೀಸ್ ಆದ್ಮೇಲೆ ಅವ್ರದ್ದೊಂದು ಕಮಿಟ್ಮೆಂಟ್ ಇದೆ ಸರ್, ಅವ್ರದ್ದೆಲ್ಲಾರ್ದು ಫಿನಿಶ್ ಆದ್ಮೇಲೆ ದೆನ್ ವಿಲ್ ಹೋಪ್ಫುಲಿ ಸರ್. ಸರ್ ಹೊಸಬ್ರು ಸರ್, ಐ ವಾಂಟ್ ಟು ಪ್ರೆಸೆಂಟ್ ದಟ್ ಲೇಡಿ, ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಐ ವಾಂಟ್ ಟು ಪ್ರೆಸೆಂಟ್ ಹರ್ ಇನ್ ದ ಟ್ರೈಲರ್. ಶಿ ಹಸ್ ಗಾಟ್ ಅ ವೆರಿ ಬಿಗ್ ಪಾರ್ಟ್ ಟು ಪ್ಲೇ ಇನ್ ದ ಟ್ರೈಲರ್ ಆಲ್ಸೋ. ಐ ವಾಂಟ್ ಟು ಪ್ರೆಸೆಂಟ್ ಹರ್ ಟು ಯು ಇನ್ ದ ಟ್ರೈಲರ್ ಇಟ್ ಸರ್. ತುಂಬಾ ದೊಡ್ಡದಿದೆ ಸರ್ ಲಿಸ್ಟು, ಆರ್ಟಿಸ್ಟ್ ಲಿಸ್ಟ್ ಕಷ್ಟ ಹೇಳೋದು, ತುಂಬಾ ದೊಡ್ಡದಿದೆ. ಹೊಸಬ್ರು ಆಗ್ಬೋದು, ಹಳಬ್ರು ಆಗ್ಬೋದು. ಇನ್ಫ್ಯಾಕ್ಟ್ ನಾನು ಜೂನಿಯರ್ ಆರ್ಟಿಸ್ಟ್ಗಳು ಅಂತ ಹೇಳಿದ್ನಲ್ಲ, ಅದ್ಭುತವಾಗಿ ಮಾಡಿದ್ದಾರೆ. ಆಕ್ಚುಲಿ ಸುಮ್ಮನೆ ಪಾಸಿಂಗ್ ಕೆಲವೊಮ್ಮೆ ನಾವು ಯೂಸ್ ಮಾಡ್ತೀವಿ, ಅವರ ಒಂದೊಂದು ಎಕ್ಸ್ಪ್ರೆಷನ್ಗಳು, ಅವ್ರ ಎಫರ್ಟು. ಐ ಥಿಂಕ್ ಈ ಸಿನಿಮಾ ಮುಖಾಂತರ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರು ಅಷ್ಟು ಎಫರ್ಟ್ ಹಾಕಿದ್ದಾರೆ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಕೂಡ ಈ ಸಿನಿಮಾದಲ್ಲಿ. ಸೊ ನನ್ನೂ ಸೇರಿಸಿ ಕಲಾವಿದರ ಲಿಸ್ಟೇ ತುಂಬ ಜಾಸ್ತಿ ಇದೆ ಸರ್.
ಸರ್ 130 ದಿವಸ ಆಗಿದೆ ಸರ್ ಶೂಟಿಂಗ್. ಕಾರ್ತಿ ಎಷ್ಟು ದಿನ ಆಯ್ತಪ್ಪ? ಎಷ್ಟಪ್ಪ ಕಾಲ್ ಶೀಟ್ ಲೆಕ್ಕ ಇಲ್ಲ? ಓಕೆ ಟೋಟಲ್ ಅಫನ್ ಹೇಳ್ತಾರೆ ಸರ್. ಸರ್ ನಮ್ಮ ಪ್ರೊಡ್ಯೂಸರ್ ಮೈ ಪ್ರೊಡ್ಯೂಸರ್ ಹ್ಯಾಸ್ ನೆವರ್ ಸ್ಪೋಕನ್ ಅಬೌಟ್ ದ ಬಜೆಟ್ ಟಿಲ್ ಟುಡೇ. ಈಸ್ ನೆವರ್ ಆಸ್ಕ್ ಮೀ ವೈ ಇಟ್ ಈಸ್ ಟೇಕಿಂಗ್ ಸೋ ಲಾಂಗ್. ಅವ್ರ ವಿಜುವಲ್ಸ್ ನೋಡಿದ್ದಾರೆ, ನಂಬಿದ್ದಾರೆ ಸಿನಿಮಾನ. ಇಸ್ ಇವನ್ ಟಿಲ್ ಟುಡೇ ನೀವು ಕೇಳಿದಿರ ಬಜೆಟ್ ಏನು ಅಂತ, ನಾವು ಅವ್ರಿಗೆ ಕೇಳಿಲ್ಲ, ಅವರು ನಮ್ಗೆ ಕೇಳಿಲ್ಲ. ಹಂಗಂತ ವಿ ಆರ್ ನಾಟ್ ಬೀಂಗ್ ಕೇರ್ಲೆಸ್ ಅಬೌಟ್ ದಟ್. ವಿ ಆಲ್ಸೋ ಥಿಂಕ್ ಅಬೌಟ್ ಹಿಮ್ ಅ ಲಾಟ್ ಇನ್ ದಟ್ ಟರ್ಮ್ಸ್. ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್, ನಾ ಇದು ಫಸ್ಟ್ ಟೈಮ್ ಸರ್. ಏನೋ ಒಂದು ಆಗಿ ಒಳ್ಳೆ ಹೌದು, ಅವ್ನು ಅನೌನ್ಸ್ ಮಾಡಿದ್ದೆ ಸತ್ತು. ಅವ್ರು ಮಾಡಿದೆ ಹಿಂದೆ ಬರೋದು ಆಗುತ್ತೆ ಹೋಗುತ್ತೆ ಅದ್ ಲೆಕ್ಕ ಇಲ್ಲ. ಇದು ನಾವೇ ಮಾಡಿದ್ವಿ, ಅದಕ್ಕೋಸ್ಕರ ಇದು ನಾವು ಹೊಣೆ ಹೊತ್ಕೊಳ್ಳೋಣ. ಅದ್ರದ್ದು ಗೊತ್ತಿಲ್ಲ. ಸಂತೋಷ ಆನಂದ್ ರಾಮದು ನವೆಂಬರ್ 1 ತಾರೀಕು ಟೈಟಲ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿರೋದು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮೋಸ್ಟ್ಲಿ ಒಂದಕ್ಕೆ ಅಂತಾನೆ ಅನೌನ್ಸ್ ಮಾಡಿರೋದು. ಅನೌನ್ಸ್ ಮಾಡೋ ಡೇಟ್ ನ ತಿಳಿಸ್ತೀನಿ ಅಂತ ಹೇಳಿರೋದು ಇವತ್ ಮಾಡಿದ್ರು. ಇವತ್ ಅನೌನ್ಸ್ ಮಾಡೋ ಡೇಟ್ ನ ತಿಳಿಸ್ತೀನಿ ಅಂತ ಹೇಳಿರೋದು ಇವತ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಡೇಟ್ 1 ನವೆಂಬರ್ ಫಸ್ಟ್ ಕನ್ನಡ. ಹೈ ಬಜೆಟ್ ಫಿಲಿಮ್ ಅಂತ ನಾನು ಈಗಲೇ ಏನು ಹೇಳಲ್ಲ ಸರ್. ಹೈ ಬಜೆಟ್ ಫಿಲಿಮ್ ಅಂದ್ರೆ ಯಾವ ತರ ನೀವು ಹೇಳಬೇಕು? ಇಲ್ಲ